ಕೊನೆಗೆ ಬಂದು ನಿಲ್ಲದು ನಮ್ಮ ಫ್ಯಾಮಿಲಿ, ದಟ್ ಇಸ್ ಅವರ್ ಪ್ರೆಸ್ ಅಂಡ್ ಮೀಡಿಯಾ. ನಾವು ಅದು ಹೆಸರು ನಾವು ಪ್ರೆಸ್ ಅಂಡ್ ಮೀಡಿಯಾ ಅಂತ ಹೇಳ್ಬೋದು, ಬಟ್ ನೀವು ನಮ್ಮ ತಂಡನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನೀವು ಸಪೋರ್ಟ್ ಮಾಡಿದ್ದೀರ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನು ಒಂದು ಹಂತಕ್ಕೆ ನೀವು ತೊಗೊಂಡು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಇದರಲ್ಲಿ ಮಾಡಿದಂಥ ಟೆಕ್ನಿಷಿಯನ್ಸ್ ಆ್ಯಂಡ್ ಕೋ ಡೈರೆಕ್ಟರ್ ಸುನಿಲ್ ಮತ್ತು ಪ್ರಭು ಆ್ಯಂಡ್ ತುಂಬ ಜನ ಇಲ್ಲಿ ಇಲ್ದಿರೋರು, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನೀವು ಈಗ ತಾನೇ ಒಂದು ಹಾಡ್ ನೋಡಿದ್ರಿ, ನಿಜಾನ ಏನಿದು ಅಂತ. ಸೊ ನಾನಂತೂ ನಿಜವಾಗ್ಲೂ ಆ ಗುಂಗಲ್ಲೇ ಇದ್ದೀನಿ, ನಿಜಾನ ಏನಿದು ಅಂತ. ಯಾಕಂದ್ರೆ ಚೇಸ್ ಚಿತ್ರ ಫೈನಲಿ ಈಗ July 15th ರಿಲೀಸ್ ಆಗ್ತಾ ಇದೆ. ನಿಮ್ಮ ಮುಂದೆ ನಾವು ಇಡೀ ತಂಡ ಕೂತಿದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದೊಂದು ಸಿಹಿಯ ವಿಚಾರನೇ ಹೌದು. ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಸರ್ ಮುಖ ನೋಡ್ತಾ ಇದ್ದೆ, ಓ ಈ ವಿಚಾರ ಹೇಳ್ಬೋದಾ, ಆ ವಿಚಾರ ಹೇಳ್ಬೋದಾ ಅಂತ. ಸೊ ಅವರ ಒಂದು ಅಪ್ರೂವಲ್ ಯಾವ್ದಕ್ಕಿದೆ ಯಾವ್ದಕ್ಕಿಲ್ಲ ಅಂತ ಹೇಳಿ. ಬಟ್ ಸಾಕಷ್ಟು ಜನ ನಾವು ಇಲ್ಲಿ, ನೀವು ನೋಡ್ದಂಗೆನೆ ಇಟ್ಸ್ ಅ ಬಿಗ್ ಟೀಮ್. ತುಂಬಾನೇ ಖುಷಿ ಆಯ್ತು ನನಗೆ ಈ ಪಾತ್ರ ಸರ್ ಕೊಟ್ಟಿದ್ದು. ಅಂಡ್ ಇಟ್ಸ್ ಅ ವೆರಿ ಆಲ್ರೆಡಿ ಸ್ಟೇಜ್ ಮೇಲೆ ಇರೋವೆಲ್ಲ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ. ಈ ಸಿನಿಮಾ ನನ್ನ ಸಂಕಲನ ಮಾಡುವಾಗ ವಿಲೋಕ್ ಅವರು ಏನೋ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು, ಇದ್ದು ಹೀಗೀಗೆ ಬರುತ್ತೆ ಅನ್ನೋದೊಂದು. ತುಂಬ ಟೈಮ್ ತಗೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಸಾಕಷ್ಟು ಸೀನ್ಸ್ ಫ್ರೆಶ್ ಅನಿಸುತ್ತೆ ನೋಡುವಾಗ. ಕಾನ್ಸೆಪ್ಟ್ ವೈಸು ಫ್ರೆಶ್ ಆಗಿದೆ. ಆ್ಯಂಡ್ ಆರ್ಟಿಸ್ಟ್ ಅರ್ಜುನ್ ಅವಿ